ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಜಿಲ್ಲಾಧಿಕಾರಿಗಳಂದ್ರೆ ಹೆಚ್ಚು ಓದಿರ್ತಾರೆ ಒಳ್ಳೊಳ್ಳೆ ಕೋರ್ಸ್ ಮಾಡಿರ್ತಾರೆ ಅನ್ನೋ ಭಾವನೆ ನಿಮ್ಮ ಮನ್ಸಲ್ಲಿ ಇರಬಹುದು ಆದ್ರೆ ನಿಮಗೆ ಗೊತ್ತಾ ಬಿ ಎ ಬಿಕಾಂ ಬಿ ಎಸ್ ಸಿ ಇಂಜಿನಿಯರಿಂಗ್ ಓದೋರು ಕೂಡ ಡಿಸಿ ಆಗಿದ್ದಾರೆ ಹಾಗಿದ್ರೆ ನಮ್ಮ ರಾಜ್ಯದಲ್ಲಿರೋ ಮೂವತ್ತೊಂದು ಜಿಲ್ಲಾಧಿಕಾರಿಗಳು ಎಷ್ಟು ಓದಿದ್ದಾರೆ ಏನು ಓದಿದ್ದಾರೆ ಹೆಚ್ಚು ಓದಿರೋದು ಯಾರು ಕಮ್ಮಿ ಓದಿರೋದು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸದ್ಯ ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿರೋ ಡಾಕ್ಟರ್ ಸೆಲ್ವಮಣಿ ಆರ್ ಎಂ ಸಿ ಅಗ್ರಿಕಲ್ಚರ್ ಸ್ನಾತಕೋತ್ತರ ಪದವಿ ಮತ್ತು ಪಿಎಚ್ಡಿ ಮಾಡಿದ್ದಾರೆ ಇವರು ಎರಡು ಸಾವಿರದ ಹದಿಮೂರನೇ ಬ್ಯಾಚ್ನ ಐಎಎಸ್ ಆಫೀಸರ್ ಮಂಡ್ಯ ಜಿಲ್ಲಾಧಿಕಾರಿಯಾಗಿರೋ ಡಾಕ್ಟರ್ ಕುಮಾರ್ ಎಂಎ ಸ್ನಾತಕೋತ್ತರ ಪದವಿ ಮತ್ತು ಡಿ ಮಾಡಿದ್ದಾರೆ ಎರಡು ಸಾವಿರದ ಹದಿನೈದನೇ ಬ್ಯಾಚ್ನ ಕೆಎಎಸ್ ಅಧಿಕಾರಿಯಾಗಿದ್ದ ಇವರು ಪ್ರಮೋಷನ್ ಪಡೆದು ಐಎಎಸ್ ಅಧಿಕಾರಿಯಾಗಿದ್ದಾರೆ ಉಡುಪಿ ಜಿಲ್ಲಾಧಿಕಾರಿಯಾಗಿರೋ ವಿದ್ಯಾಕುಮಾರಿ ಕೆ ಎಂಎ ಕನ್ನಡ ಸ್ನಾತಕೋತ್ತರ ಪದವಿ ಮತ್ತು ಡಿ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕನೇ ಬ್ಯಾಚ್ನ ಕೆಎಎಸ್ ಅಧಿಕಾರಿಯಾಗಿದ್ದ ಇವರು ಐಎಎಸ್ ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದಾರೆ ದಾವಣಗೆರೆ ಜಿಲ್ಲಾಧಿಕಾರಿಯಾಗಿರೋ ಡಾಕ್ಟರ್ ಎಂವಿ ವೆಂಕಟೇಶ್ ಎಂಬಿಬಿಎಸ್ ಮತ್ತು ಎಂಡಿ ಜನರಲ್ ಮೆಡಿಸಿನ್ ಓದಿದ್ದಾರೆ ಇವರು ಎರಡು ಸಾವಿರದ ಒಂಬತ್ತನೇ ಬ್ಯಾಚ್ ನ ಐಎಎಸ್ ಅಧಿಕಾರಿ ಕೋಲಾರ ಜಿಲ್ಲಾಧಿಕಾರಿಯಾಗಿರೋ ಅಕ್ರಮ್ ಪಾಷಾ ಎಂಎಸ್ ಸ್ನಾತಕೋತ್ತರ ಪದವಿ ಮತ್ತು ಎಂಫಿಲ್ ಅಥವಾ ಮಾಸ್ಟರ್ ಆಫ್ ಫಿಲಾಸಫಿ ಓದಿದ್ದಾರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ ನ ಕೆಎಸ್ ಅಧಿಕಾರಿಯಾಗಿದ್ದ ಇವರು ಪ್ರಮೋಟ್ ಆಗಿ ಐಎಎಸ್ ಆಫೀಸರ್ ಆಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿರೋ ಡಾಕ್ಟರ್ ಎನ್ ಮಾಸ್ಟರ್ ಆಫ್ ವೆಟರ್ನರಿ ಸೈನ್ಸ್ ಅಥವಾ ಎಂವಿಎಸ್ಸಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ನ ಕೆಎಎಸ್ ಅಧಿಕಾರಿಯಾಗಿದ್ದ ಇವರು ಪ್ರಮೋಟ್ ಆಗಿ ಐಎಎಸ್ ಅಧಿಕಾರಿಯಾಗಿದ್ದಾರೆ ವಿಜಯಪುರ ಜಿಲ್ಲಾಧಿಕಾರಿಯಾಗಿರೋ ಭೂಬಾಲನ್ ಬಿಇ ಕಂಪ್ಯೂಟರ್ ಸೈನ್ಸ್ ಎಂಟಿಬಿಎಲ್ ಅಥವಾ ಮದರ್ ಟಂಗ್ ಬೇಸ್ಡ್ ಲ್ಯಾಂಗ್ವೇಜ್ ಕೋರ್ಸ್ ಮತ್ತು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಇವರು ಎರಡು ಸಾವಿರದ ಹದಿನೈದನೇ ಬ್ಯಾಚ್ ನ ಐಎಎಸ್ ಆಫೀಸರ್ ಬೆಂಗಳೂರು ನಗರ ಜಿಲ್ಲೆಯ ಡಿಸಿ ಆಗಿರೋ ದಯಾನಂದ ಕೆಎ ಎಂಎ ಸ್ನಾತಕೋತ್ತರ ಪದವಿ ಮತ್ತು ಬಿಎಡ್ ಓದಿದ್ದಾರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ ನ ಕೆಎಸ್ ಅಧಿಕಾರಿಯಾಗಿದ್ದ ಇವರು ಐ ಎ ಎಸ್ ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದಾರೆ ಚಾಮರಾಜನಗರ ಜಿಲ್ಲಾಧಿಕಾರಿಯಾಗಿರೋ ಶಿಲ್ಪಾ ನಾಗ್ ಎಂಬಿಎ ಸ್ನಾತಕೋತ್ತರ ಪದವಿ ಮತ್ತು ಮತ್ತು ಪಿಜಿಡಿ ಹೆಚ್ ಆರ್ ಎಂ ಅಥವಾ ಪಿಜಿ ಡಿಪ್ಲೊಮಾ ಇನ್ ಆರ್ ಎಂ ಓದಿದ್ದಾರೆ ಇವರು ಎರಡು ಸಾವಿರದ ಹದಿನಾಲ್ಕನೇ ಬ್ಯಾಚ್ನ ಐಎಎಸ್ ಆಫೀಸರ್ ತುಮಕೂರು ಜಿಲ್ಲಾಧಿಕಾರಿಯಾಗಿರೋ ಗೆ ಎಂಎಸ್ಸಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ನ ಕೆಎಎಸ್ ಅಧಿಕಾರಿಯಾಗಿದ್ದ ಇವರು ಪ್ರಮೋಟ್ ಆಗಿ ಐಎಎಸ್ ಆಫೀಸರ್ ಆಗಿದ್ದಾರೆ ವಿಜಯನಗರ ಜಿಲ್ಲಾಧಿಕಾರಿಯಾಗಿರೋ ಎಂಎಸ್ ದಿವಾಕರ ಕೃಷಿ ವಿಷಯದಲ್ಲಿ ಎಂಎಸ್ಸಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಇವರು ಹದಿಮೂರನೇ ಸಾಲಿನ ನಾನ್ ಸ್ಟೇಟ್ ಸಿವಿಲ್ ಸರ್ವಿಸ್ ಅಧಿಕಾರಿ ಈಗ ಐಎಎಸ್ ಆಫೀಸರ್ ಆಗಿದ್ದಾರೆ ಬೀದರ್ ಜಿಲ್ಲಾಧಿಕಾರಿ ಆಗಿರೋ ಗೋವಿಂದ ರೆಡ್ಡಿ ಎಂಎಸ್ ಸಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹದಿಮೂರನೇ ಬ್ಯಾಚ್ ನ ಕೆಎಸ್ ಅಧಿಕಾರಿಯಾಗಿದ್ದ ಇವರು ಐಎಎಸ್ ಅಧಿಕಾರಿಯಾಗಿ ಪ್ರಮೋಟ್ ಆಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯಾಗಿರೋ ಮೀನಾ ನಾಗರಾಜ್ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ ನ ಕೆಎಸ್ ಅಧಿಕಾರಿಯಾಗಿದ್ದ ಇವರು ಪ್ರಮೋಷನ್ ಪಡೆದು ಐಎಎಸ್ ಅಧಿಕಾರಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾಗಿರೋ ರವೀಂದ್ರ ಪಿಎನ್ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ ನ ಕೆಎಸ್ ಅಧಿಕಾರಿಯಾಗಿದ್ದ ಇವರು ಐಎಎಸ್ ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದಾರೆ ಕೊಡಗು ಜಿಲ್ಲಾಧಿಕಾರಿಯಾಗಿರೋ ವೆಂಕಟರಾಜ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಇವರು ಎರಡು ಸಾವಿರದ ಹದಿಮೂರನೇ ಬ್ಯಾಚ್ ನ ಐಎಎಸ್ ಆಫೀಸರ್ ಮೈಸೂರು ಜಿಲ್ಲಾಧಿಕಾರಿಯಾಗಿರೋ ಡಾಕ್ಟರ್ ರಾಜೇಂದ್ರ ಕೆವಿ ಎಂಬಿಬಿಎಸ್ ಅಥವಾ ಬ್ಯಾಚುಲರ್ ಆಫ್ ಮೆಡಿಸಿನ್ ಬ್ಯಾಚುಲರ್ ಆಫ್ ಸರ್ಜರಿ ಓದಿದ್ದಾರೆ ಇವರು ಎರಡು ಸಾವಿರದ ಹದಿಮೂರನೇ ಬ್ಯಾಚ್ ನ ಐಎಎಸ್ ಆಫೀಸರ್ ರಾಮನಗರ ಜಿಲ್ಲಾಧಿಕಾರಿಯಾಗಿರೋ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಕೂಡ ಎಂಬಿಬಿಎಸ್ ಓದಿ ಡಾಕ್ಟರ್ ಆಗಿದ್ದಾರೆ ಇವರು ಎರಡು ಸಾವಿರದ ಹದಿಮೂರನೇ ಬ್ಯಾಚ್ ನ ಐಎಎಸ್ ಅಧಿಕಾರಿ ಯಾದಗಿರಿ ಜಿಲ್ಲಾಧಿಕಾರಿ ಆಗಿರೋ ಡಾಕ್ಟರ್ ಸುಶೀಲಾ ಬಿ ಕೂಡ ಎಂಬಿಬಿಎಸ್ ಓದಿ ಡಾಕ್ಟರ್ ಆಗಿದ್ದಾರೆ ಇವರು ಎರಡು ಸಾವಿರದ ಹದಿನೈದನೇ ಬ್ಯಾಚ್ ನ ಐಎಸ್ ಆಫೀಸರ್ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಬಿಟೆಕ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಓದಿದ್ದಾರೆ ಇವರು ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ ನ ಐಎಸ್ ಆಫೀಸರ್ ರಾಯಚೂರು ಜಿಲ್ಲಾಧಿಕಾರಿ ಆಗಿರೋ ಚಂದ್ರಶೇಖರ ನಾಯ್ಕ ಕೂಡ ಬಿಟೆಕ್ ಪದವಿ ಪಡೆದಿದ್ದಾರೆ ಇವರು ಎರಡು ಸಾವಿರದ ಹದಿಮೂರನೇ ಬ್ಯಾಚ್ನ ಐಎಎಸ್ ಆಫೀಸರ್ ಕೊಪ್ಪಳ ಜಿಲ್ಲಾಧಿಕಾರಿಯಾಗಿರೋ ನಳಿನಿ ಅತುಲ್ ಕೂಡ ಬಿಟೆಕ್ ಪದವಿ ಪಡೆದಿದ್ದಾರೆ ಇವರು ಎರಡು ಸಾವಿರದ ಹದಿನಾಲ್ಕನೇ ಬ್ಯಾಚ್ನ ಐಎಎಸ್ ಆಫೀಸರ್ ಹಾವೇರಿ ಜಿಲ್ಲಾಧಿಕಾರಿಯಾಗಿರೋ ರಘುನಂದನ್ ಮೂರ್ತಿ ಬಿಇ ಪದವಿ ಮತ್ತು ಪಿಜಿಡಿಎಂ ಎಂಬಿಎ ಕೋರ್ಸ್ ಮಾಡಿದ್ದಾರೆ ಇವರು ಎರಡು ಸಾವಿರದ ಹದಿನಾಲ್ಕನೇ ಬ್ಯಾಚ್ ನ ಐ ಎ ಎಸ್ ಆಫೀಸರ್ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗೂಬಾಯಿ ರಮೇಶ್ ಮಾನಕರ್ ಬಿಇ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ ನ ಕೆಎಸ್ ಅಧಿಕಾರಿಯಾಗಿದ್ದ ಇವರು ಪ್ರಮೋಟ್ ಆಗಿ ಐಎಎಸ್ ಅಧಿಕಾರಿಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿರೋ ಮುಲ್ಲೈ ಮುಹಿಲನ್ ಕೂಡ ಬಿಇ ಪದವಿ ಪಡೆದಿದ್ದಾರೆ ಇವರು ಎರಡು ಸಾವಿರದ ಹದಿಮೂರನೇ ಬ್ಯಾಚ್ ನ ಐಎಎಸ್ ಅಧಿಕಾರಿ ಧಾರವಾಡ ಜಿಲ್ಲಾಧಿಕಾರಿಯಾಗಿರೋ ಗುರುದತ್ತ ಹೆಗ್ಡೆ ಕೂಡ ಬಿಇ ಪದವಿ ಪಡೆದಿದ್ದಾರೆ ಇವರು ಎರಡು ಸಾವಿರದ ಹದಿನಾಲ್ಕನೇ ಬ್ಯಾಚ್ ನ ಐ ಎ ಎಸ್ ಆಫೀಸರ್ ಚಿತ್ರದುರ್ಗ ಜಿಲ್ಲಾಧಿಕಾರಿಯಾಗಿರೋ ದಿವ್ಯಾ ಪ್ರಭು ಜಿ ಆರ್ಜೆ ಬಿಎಸ್ಸಿ ಅಗ್ರಿಕಲ್ಚರ್ ಪದವಿ ಪಡೆದಿದ್ದಾರೆ ಇವರು ಎರಡು ಸಾವಿರದ ಹದಿನಾಲ್ಕನೇ ಬ್ಯಾಚ್ ನ ಐಎಸ್ ಆಫೀಸರ್ ಕಲಬುರಗಿ ಜಿಲ್ಲಾಧಿಕಾರಿಯಾಗಿರೋ ಫೌಜಿಯಾ ತರನು ಬಿಕಾಂ ಪದವಿ ಜೊತೆಗೆ ಪಿಜಿ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಪಿಜಿ ಡಿಪ್ಲೊಮಾ ಇನ್ ಎನ್ವೈರನ್ಮೆಂಟ್ ಅಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಹಾಗೂ ಮದರ್ ಟಂಗ್ ಬೇಸ್ಡ್ ಲ್ಯಾಂಗ್ವೇಜ್ ಕೋರ್ಸ್ ಮಾಡಿದ್ದಾರೆ ಇವರು ಎರಡು ಸಾವಿರದ ಹದಿನೈದನೇ ಬ್ಯಾಚ್ನ ಐಎಎಸ್ ಆಫೀಸರ್ ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಬಿಎ ಅಥವಾ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿ ಮತ್ತು ಗೌರವ ಎಲ್ ಬಿ ಪದವಿ ಪಡೆದಿದ್ದಾರೆ ಇವರು ಎರಡು ಸಾವಿರದ ಹದಿನಾಲ್ಕನೇ ಬ್ಯಾಚ್ನ ಐಎಎಸ್ ಆಫೀಸರ್ ಬಾಗಲಕೋಟೆ ಜಿಲ್ಲಾಧಿಕಾರಿಯಾಗಿರೋ ಜಾನಕಿ ಕೆಎಂ ಬಿಎ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ನ ಕೆಎಎಸ್ ಅಧಿಕಾರಿಯಾಗಿದ್ದ ಇವರು ಐಎಎಸ್ ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದಾರೆ ಹಾಸನ ಜಿಲ್ಲಾಧಿಕಾರಿಯಾಗಿರೋ ಸತ್ಯಭಾಮ ಸಿ ಕೂಡ ಬಿಎ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹನ್ನೆರಡನೇ ಬ್ಯಾಚ್ ನ ಕೆಎಸ್ ಅಧಿಕಾರಿಯಾಗಿದ್ದ ಇವರು ಪ್ರಮೋಷನ್ ಪಡೆದು ಐಎಎಸ್ ಅಧಿಕಾರಿಯಾಗಿದ್ದಾರೆ ಗದಗ ಜಿಲ್ಲಾಧಿಕಾರಿಯಾಗಿರೋ ವೈಶಾಲಿ ಎಂಎಲ್ ಕೂಡ ಬಿಎ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹದಿಮೂರನೇ ಬ್ಯಾಚ್ ನ ಕೆಎಸ್ ಅಧಿಕಾರಿಯಾಗಿದ್ದ ಇವರು ಐ ಎ ಎಸ್ ಆಫೀಸರ್ ಆಗಿ ಪ್ರಮೋಟ್ ಆಗಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ಕರ್ನಾಟಕದ ಮೂವತ್ತೊಂದು ಜಿಲ್ಲಾಧಿಕಾರಿಗಳು ಏನು ಓದಿದ್ದಾರೆ ಎಷ್ಟು ಓದಿದ್ದಾರೆ ಹೆಚ್ಚು ಓದಿರೋದು ಯಾರು ಕಮ್ಮಿ ಓದಿರೋದು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಬಿ ಎ ಬಿಕಾಂ ಬಿ ಎಸ್ ಸಿ ಬಿಇ ಓದೋರು ಕೂಡ ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡ್ಬೋದು ಐ ಎ ಎಸ್ ಅಧಿಕಾರಿ ಆಗ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ